ಅನಿಸುತ್ತೆ. ಒಂದು ಮಗುವಿನ ತಾಯಿ ಕೇವಲ ಗಂಡ ಮನೆ ಅಂತ ಆಕೆಗೆ ಬೋರ್ ಆಗಿತ್ತು, ಏನಾದರೂ ಸಾಧಿಸಬೇಕು ಅನ್ನೋ ಛಲ ಇತ್ತು. ಈಗ ಆಕೆ ಮಾಡಿರೋ ಸಾಧನೆ ನೋಡಿದ್ರೆ ನೀವು ವಾವ್ ಅಂತೀರಾ. My next mistake, love's a game, wanna play. Wow, pretty, beauty, glamorous, gorgeous, beautiful, adorable. ಒಂದೇ ವರ್ಡ್ನಲ್ಲಿ ಹೇಳಬೇಕು ಅಂದ್ರೆ ದಂತದ ಗೊಂಬೆನಪ್ಪ ಇಬ್ರು. ಹಿಂಗಂತ ನಾವು ಮಾತ್ರ ಅಲ್ಲ ರೀ, ಇಡೀ ಕರುನಾಡೇ ಹೇಳ್ತಿದೆ. ಈಕೆನ ಹೊಗಳೋದಕ್ಕೆ ಪದಗಳು ಸಿಗದೆ ಸದ್ಯ ರಂಗಿನ ದುನಿಯಾ ಡಿಕ್ಷನರಿನಲ್ಲಿ ಪದಗಳು ಹುಡುಕ್ತಿದೆ. ಶ್ರುತಿ ಗೌಡ ಕ್ಯೂಟಿ ಪೈ. ಒಂದು ಮಗುವಿನ ತಾಯಿಯಾಗಿರೋ ಈಕೆ 2017 ಮಿಸಸ್ ಕರ್ನಾಟಕ ಆಗಿ ಹೊರಹೊಮ್ಮಿದ್ದಾರೆ. ಇನ್ ಸ್ವಲ್ಪ ದಿನದಲ್ಲಿ ಮಿಸಸ್ ಇಂಡಿಯಾ ಆಗೋಕೆ ಫುಲ್ ತಯಾರಿ ನಡೆಸ್ತಿದ್ದಾರೆ. ನಂಬರ್ 18 ಇತ್ತು. ಡ್ರೈವಿಂಗ್ ಲೈಸೆನ್ಸ್ ಯಾವ ಏಜಲ್ಲಿ ಸಿಗುತ್ತೆ ಅಂತ ಆಂಕರ್ ಅನೌನ್ಸ್ ಮಾಡಿದ್ರು. ಸೊ ದಟ್ ವಾಸ್ ಮೈ ಬೆಸ್ಟ್ ಮೂಮೆಂಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಶಾಕ್ ಆಯಿತು ಅಂದರೆ ನನಗೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ವಿನ್ ಆಗ್ತೀನಿ ಅಂತ. ಟಾಪ್ 5 ಅಂತೂ ಬರ್ತೀನಿ ಅಂತ ಗೊತ್ತಿತ್ತು. ಮಿಸಸ್ ಇಂಡಿಯಾಗೆ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. ಫಿಟ್ನೆಸ್ ಇರ್ಬೋದು, ಡಯಟ್ ಇರ್ಬೋದು, ಮೆಂಟಲಿನೂ ಪ್ರಿಪೇರ್ ಆಗ್ತಿದ್ದೀನಿ, ಮತ್ತು ನಮ್ಮ ಕ್ವೆಶನ್ನೇರ್ ಪಾರ್ಟ್ಸ್ಗೆ ಓದ್ಕೋತಾ ಇದ್ದೀನಿ. ಸೊ ಹಾಗೆ ಎಲ್ಲ ರೀತಿಯಿಂದನೂ ರೆಡಿ ಆಗ್ತಾ. ವೃತ್ತಿಯಲ್ಲಿ ದಂತ ವೈದ್ಯೆ, ಆದ್ರೆ ಫ್ಯಾಷನ್ ಇದ್ದಿದ್ದು ಮಾತ್ರ ಫ್ಯಾಷನ್ ದುನಿಯಾದಲ್ಲಿ. ಮಾಡೆಲಿಂಗ್ ನಲ್ಲಿ ಒಳ್ಳೆ ನೇಮು ಫೇಮು ಮಾಡಬೇಕು ಅನ್ನೋದು ಶ್ರುತಿ ಕನಸು. ಸೊ ಕಣ್ಣಲ್ಲಿ ಕಲರ್ಫುಲ್ ಕನಸು ಕಟ್ಕೊಂಡು ಸ್ಟೇಜ್ ಮೇಲೆ ಬಯ್ಯಾರದಲ್ಲಿ ಹೆಜ್ಜೆ ಹಾಕೊಂಡು ಎಲ್ರೂ ಸ್ಟನ್ ಆಗೋ ತರ ಬಾಗಿ ಬಳುಕಿ ಈಗ ಮಿಸಸ್ ಕರ್ನಾಟಕ ಆಗಿದ್ದಾರೆ. ಕಾಲೇಜು ದಿನದಲ್ಲಿ ಮಾಡೆಲಿಂಗ್ ಕಡೆ ಆಸಕ್ತಿ ಇತ್ತಾದ್ರೂ ವೈದ್ಯ ವೃತ್ತಿ ಆಯ್ದುಕೊಂಡಿದ್ರು. ನಂತರ ಮದುವೆ ಮಗು ಅಂತ ಬ್ಯುಸಿ ಆದ್ರು. ಕೊನೆಗೂ ಮಾಡೆಲ್ ಆಗ್ಬೇಕನ್ನೋ ತಮ್ಮ ಆಸೆಯನ್ನ ಈಗ ಈಡೇರಿಸಿಕೊಂಡಿದ್ದಾರೆ. ನಾನೇ ಬೇರೆ, ನನ್ನ ಸ್ಟೈಲೇ ಬೇರೆ ಅಂತ ಪ್ರೂವ್ ಮಾಡಿ ಕಿರೀಟ ಮುಡಿಗೇರಿಸಿಕೊಂಡಿದ್ದಾರೆ. ರಾಜ್ಯ ಮಟ್ಟದಲ್ಲಿ ವಿನ್ ಆಗಿದ್ದಾಳೆ, ಹಾಗಂತೂ ತುಂಬ ಖುಷಿ ಆಯಿತು ನಮಗೆ. ನಮ್ಮ ಸ್ಟೇಟ್ನ ರಾಷ್ಟ್ರ ಮಟ್ಟದಲ್ಲಿ ಪ್ರತಿನಿಧಿಸ್ತಾ ಇದ್ದಾಳೆ, ತುಂಬ ಖುಷಿ ಆಗ್ತಾ ಇದೆ. ಎಲ್ಲರ ಥರ ನಾನು ವಿನ್ನಾಗಿ ಗೆದ್ದು ಬರಲಿ ಅಂದ್ಬಿಟ್ಟು ಆಶಿಸ್ತೀನಿ. ಅತ್ತೆ ಅಂದರೆ ಹೆಣ್ಮಕ್ಳ ಜೀವನದಲ್ಲಿ ಜಸ್ಟ್ ಅತ್ತೆ ಅಷ್ಟೇ. ಬಟ್ ಶ್ರುತಿಗೌಡ ಪಾಲಿಗೆ ಅತ್ತೆ ಅಂದರೆ ಅಮ್ಮ, ಗಂಡ ಅಂದರೆ ದೇವ್ರು. ಯಾಕಂದ್ರೆ ಇವರ ಸಪೋರ್ಟ್ ಇಲ್ದಿದ್ರೆ ಶ್ರುತಿ ಈ ಲೆವೆಲ್ಗೆ ಬೆಳೆಯೋಕೆ ಸಾಧ್ಯ ಆಗ್ತಿರ್ಲಿಲ್ವಂತೆ. ಇನ್ನು ಮುಂದಿನ ತಿಂಗಳು ಮಿಸ್ ಇಂಡಿಯಾ ಕಾಂಪಿಟೀಷನ್ ಇದ್ದು ಅಲ್ಲೂ ಕೂಡ ಶ್ರುತಿ ಕಿರೀಟ ಮುಡಿಗೇರಿಸಿಕೊಳ್ಳಿ ಅನ್ನೋದೇ ನಮ್ಮಾಸೆ. ಮಮತಾ, TV9, ಬೆಂಗಳೂರು.